ಕರ್ನಾಟಕ ಟಿವಿಗೆ ಸ್ವಾಗತ. ಬರೀ ತರಕಾರಿ ತಿನ್ನುವುದರಿಂದ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಪೂರ್ತಿಯಾಗಿ ಸಿಗೋದಿಲ್ಲ. ಬದಲಾಗಿ ನಾವು ಸೊಪ್ಪುಗಳನ್ನ ಕೂಡ ಸೇವಿಸಬೇಕಾಗುತ್ತೆ. ಆರೋಗ್ಯಕ್ಕೆ ಲಾಭ ನೀಡುವಂತಹ ಸೊಪ್ಪುಗಳಲ್ಲಿ ಹರಿವೆ ಸೊಪ್ಪು ಕೂಡ ಒಂದು. ಇವತ್ತು ನಾವು ಹರಿವೆ ಸೊಪ್ಪಿನ ಸೇವನೆಯಿಂದ ದೇಹಕ್ಕಾಗುವ ಲಾಭಗಳೇನು ಅನ್ನೋ ಬಗ್ಗೆ ಹೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗರ್ಭಿಣಿಯರಿಗೆ ಹರಿವೆ ಸೊಪ್ಪನ್ನು ತಿನ್ನಲು ಹೇಳಲಾಗುತ್ತೆ. ಇದರಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗುತ್ತೆ. ಇದರಿಂದ ಹೊಟ್ಟೆಯಲ್ಲಿರುವ ಮಗುವಿನ ಬೆಳವಣಿಗೆಯು ಉತ್ತಮವಾಗಿರುತ್ತೆ. ಇನ್ನು ತೂಕ ಇಳಿಸೋಕೆ ಪ್ರಯತ್ನ ಪಡುತ್ತಿರುವವರು ಹರಿವೆ ಸೊಪ್ಪಿನ ಸೇವನೆ ಮಾಡುವುದು ಒಳ್ಳೆಯದು. ನೀವು 2 ತಿಂಗಳು ವಾರಕ್ಕೆರಡು ಬಾರಿಯಾದರೂ ಹರಿವೆ ಸೊಪ್ಪು ತಿಂದರೆ 3-4 ಕೆಜಿ ತೂಕ ಇಳಿಸಿಕೊಳ್ಳುತ್ತೀರಿ. ಇದರ ಪಲ್ಯ ಮಾಡಿ ತಿಂದರೆ ಉತ್ತಮ. ಆದರೆ ಅದಕ್ಕೆ ಹೆಚ್ಚು ಎಣ್ಣೆ ಉಪ್ಪು ಖಾರ ಬಳಸಬೇಡಿ. ಕೀಲು ನೋವಿನ ಸಮಸ್ಯೆ, ಮೂಳೆ ನೋವಿನ ಸಮಸ್ಯೆ ಇದ್ದಲ್ಲಿ ಹರಿವೆ ಸೊಪ್ಪಿನ ಸೇವನೆ ಮಾಡಿ. ಇದು ನಮ್ಮ ದೇಹಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡುತ್ತೆ, ಮೂಳೆ ಗಟ್ಟಿಗೊಳಿಸುತ್ತದೆ, ನಾವು ಸದೃಢವಾಗಿರುವಂತೆ ನೋಡಿಕೊಳ್ಳುತ್ತೆ. ಹರಿವೆ ಸೊಪ್ಪಿನ ಸೂಪ್ ಮಾಡಿಯೂ ಕುಡಿಯಬಹುದು. ಸೂಪ್ನಲ್ಲಿ 1 ಸ್ಪೂನ್ ತುಪ್ಪ ಅಥವಾ ಕೊಂಚ ಬೆಣ್ಣೆ ಬಳಸಬಹುದು. ಇದರಿಂದ ಸೂಪ್ ಟೇಸ್ಟಿಯಾಗಿರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿಯೂ ಸಿಗುತ್ತೆ. ಹರಿವೆ ಸೊಪ್ಪಿನ ಸಾರನ್ನು ಕೂಡ ಮಾಡಲಾಗುತ್ತೆ. ಇದಕ್ಕೆ ಮೊಳಕೆ ಕಾಳನ್ನು ಸೇರಿಸಿದರೆ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಇನ್ನು ಇದರ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಫಂಗಲ್ ಇನ್ಫೆಕ್ಷನ್ ಬರುವುದು ತಡೆಗಟ್ಟುತ್ತೆ. ಹೃದಯಕ್ಕೆ, ತ್ವಚೆಗೆ ಮತ್ತು ಕೂದಲಿನ ಆರೋಗ್ಯ ಹೆಚ್ಚಿಸುವುದಕ್ಕೂ ಹರಿವೆ ಸೊಪ್ಪು ಸಹಕಾರಿಯಾಗಿದೆ. ಇನ್ನು ನಿಮಗೆ ಹರಿವೆ ಸೊಪ್ಪು ತಿಂದರೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಸೇವಿಸುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.